ನೆನ್ನೆ ನಾನು ರಾಣೆಬೆನ್ನೂರಿಗೆ ಹೋದಾಗ ಅಲ್ಲಿ ರಾತ್ರಿ 12 ಗಂಟೆಲಿ ಒಂದು ಹಳ್ಳಿಲಿ ಹೇಳ್ತಾರೆ ರೈತರು ಹಾವೇರಿ ಜಿಲ್ಲೆಯೊಳಗೆ. ಇವತ್ತು ಮತ್ತೆ ನಿರಂತರವಾದ ಪ್ರತಿನಿತ್ಯ ರೈತರ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ ಅಂತೇಳಿ ಮುಖ್ಯಮಂತ್ರಿಗಳು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಜಿಲ್ಲೆ ಆ ಜಿಲ್ಲೆನಲ್ಲಿ ಇವತ್ತು ನೆನ್ನೆ ನಾನು ಹೋದಾಗ ರೈತರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದೇವೆ ಅಂತೇಳಿ. ನೀವು ನೋಡಿದ್ರೆ ಲೀಟ್ರ್ ಅದೇನೋ ಒಂದು ಕಿಲೋಮೀಟರ್ ಇದು ಎಕರೆಗೆ 250 ಲೀಟ್ರು 250 ರೂಪಾಯಿ 250 ರೂಪಾಯಿ ಕೊಡ್ತೀವಿ 5 ಎಕರೆಗೆ ಲಿಮಿಟ್ ಮಾಡಿ ಅದೇನೋ 2000 ರೂಪಾಯಿ ನರೇಂದ್ರ ಮೋದಿಯವರು 6000 ರೂಪಾಯಿ ಕೊಟ್ಬಿಡ್ತಾರೆ 4000 ನಾವು ಕೊಡ್ತಾ ಇದ್ದೇವೆ ಇದೆಲ್ಲ ಹೇಳ್ಕೊಂಡಿದ್ದೀರಿ. ಆದರೆ ರೈತನ ಪರಿಸ್ಥಿತಿ ಅಲ್ಲೇನಿದೆ ನೋಡಿದ್ದೀರಾ? ಫಸಲ್ ಭೀಮಾ ಯೋಜನೆ, ಫಸಲ್ ಭೀಮಾ ಯೋಜನೆಯಲ್ಲಿ ಅದು ಮಾಡಿರೋದು ರೈತನಿಗಲ್ಲ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇವತ್ತು ಆ ಸ್ಕೀಮ್ ತಂದಿರೋದೇನೆ ಯಾವನ ಕಂಪ್ನಿಯವನ್ನು ಉದ್ಧಾರ ಮಾಡೋದಕ್ಕೆ, ಕಂಪ್ನಿಯವನ್ನ ರೈತರ ದುಡ್ಡನ್ನು ಅವನು ತಿಂದು ಅವನು ಶ್ರೀಮಂತನಾಗಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಫಸಲ್ ಭೀಮಾ ಯೋಜನೆ. ಇದು ನಾನು ಹಳ್ಳಿಯ ಜನರ ಬದುಕನ್ನು ನಾನು ನೋಡಿದಾಗ ಇವತ್ತು ಬೆಳೆ ವಿಮೆ ಹಣ ಬಂದಿಲ್ಲ, ಹಲವಾರು ರೀತಿಯ ಕಂಡೀಷನ್ಗಳಾಕಿ ರೈತನಿಗೆ ಪ್ರೀಮಿಯಂ ಕಟ್ಟಿದ್ರೆ ಹಣ ದೊರಕೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ನಾವು ಇಟ್ಟಿದ್ದೇವೆ ಅಧ್ಯಕ್ಷರೇ. ಇದು ಈ ನಾಡಿನ ರೈತರ ಪರಿಸ್ಥಿತಿ. ಹತ್ತಿ ಬೆಳೆ ಇವತ್ತು 6500 ಕ್ವಿಂಟಾಲು 11000 ಕ್ವಿಂಟಾಲ್ ಇದ್ದಂಥದ್ದು 6500 ಕ್ವಿಂಟಾಲಿಗೆ ಬಂದಿದೆ. ಬೆಲೆ ಸ್ವಲ್ಪ ಹೆಚ್ಚಿಸ್ತೀವಿ ಅಂದರೆ ಇವತ್ತು ಹೆಚ್ಚಿಸಲಿಲ್ಲ. ಹತ್ತಿ ಬೆಳೆ ಬೆಳೆಯತಕ್ಕಂಥ ರೈತರು ನೆಮ್ಮದಿ ಇಲ್ಲ, ತೊಗರಿ ಬೆಳೆ ಬೆಳೆದವರು ನೆಮ್ಮದಿ ಇಲ್ಲ, ಇನ್ನು ಕಬ್ಬು ಬೆಳೆಗಾರದು ಅವ್ರದ್ದೊಂದು ರೀತಿ ಸಮಸ್ಯೆ. ಈಗ ಕಡಲೆ ಬೆಳೆದವ್ರದ್ದು ಈಗ ನೆನ್ನೆನೂ ಹೇಳ್ಕೊಂಡಿದ್ದೀರಿ ಏನೋ 15 ಕ್ವಿಂಟಾಲ್ನ ರೈತರ ಹತ್ರ ಕೊಂಡ್ಕೋತೀವಿ ಅಂತೇಳಿ. ಇವತ್ತು ಯಾವ ಪರಿಸ್ಥಿತಿ ಗೊತ್ತಿಲ್ಲ. ಕೊಬ್ಬರಿ ಬಗ್ಗೆ ಅಂದರೆ ನಮ್ಮ ಶಿವಲಿಂಗೇಗೌಡರು ನೆನ್ನೆನೋ ಮಾತಾಡ್ತಿದ್ದಾರೆ ನಾವು ಇಲ್ಲಿ ಕೊಬ್ಬರಿ ವಿಷಯದಲ್ಲಿ. ಇವತ್ತು ಕೊಬ್ಬರಿ ಬೆಲೆ ಅದೇನಾಗಿದೆ? ಇವತ್ತು ಎಲ್ಲ ರೀತಿಯ ಸಮಸ್ಯೆಗಳು ರೈತ ಇವತ್ತು ಅನುಭವಿಸ್ಬೇಕಾಗಿದೆ. ನಾನು ನೆನ್ನೆ ಅಲ್ಲೆಲ್ಲೋ ರಾಣೆಬೆನ್ನೂರಿನ ಒಂದು ಹಳ್ಳಿಲಿ ನಿಂತಿದ್ದಾಗ ಅದೆಲ್ಲ ನೋಡಿದೆ. ಒಂದು ಯಾವುದೋ ನಾಟಕದ ಹೆಸರಿತ್ತು, ಅದು ಬರ್ಕೋಬೇಕಾಗಿತ್ತು, ನಾನು ಮರ್ತುಬಿಟ್ಟೆ. ಒಂದು ಕೊಬ್ಬರಿದು 11750 ರೂಪಾಯಲ್ಲಿ MSP ರೇಟಲ್ಲಿ ಖರೀದಿ ಮಾಡಲಿಕ್ಕೆ ನೋಂದಣಿ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ತಿಪ್ಟೂರಿಗೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮೇಶ್ವರ ಜಯಂತಿನಲ್ಲಿ ಸರ್ಕಾರದಿಂದ ಪ್ರೋತ್ಸಾಹ ಧನ ನೀಡ್ತೀವಿ ಅಂತಲೂ ಕೂಡ ಘೋಷಣೆ ಮಾಡಿದ್ದಾರೆ. ಅದನ್ನು ತಾವು ಮನೆ ಸಭಾಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳಿಗೂ ಕೂಡ ತಾವು ರಿಕ್ವೆಸ್ಟ್ ಮಾಡಬೇಕು. ಈಗ ಇಲ್ಲಿ ಅಧ್ಯಕ್ಷರೇ, ನೆನ್ನೆ ಅಲ್ಲೆಲ್ಲ ಒಂದು ಕಡೆ ಒಂದು ನಾಟಕದ್ದು ಅದು ಹಳ್ಳಿಲಿ ಬರೆದಿದ್ದರು, ಏನೋ ಅನ್ನ ಕೊಡೋ ರೈತನಿಗೆ ಏನೋ ಒಂದು ಬರೆದಿದ್ದಾರೆ ಕತ್ತಿಸಿ. ಅದೇನೋ ತುಂಬ ಚೆನ್ನಾಗಿದೆ ನಾಟಕ, ಅದನ್ನು ಬರ್ಕೊಡೋಕ್ಕೆ ಬರ್ಕೊಳಕ್ಕೆ ಹೇಳಿದ್ದೆ ಮರೆತುಬಿಟ್ಟೆ ಅದನ್ನ. ಅದು ನಾಟಕ ತರಿಸಿ ನೋಡ್ಬೇಕು ನಾವು, ಇದು ಏನಿದೆ ಅಂತ, ರೈತರು ಏನು ನಾಟಕ ಆಡ್ತಾ ಇದ್ದಾರೆ ಅಂತ. ಅದೊಂದು ಭಾಗ ಇರಲಿ ಅಧ್ಯಕ್ಷ. ಆಮೇಲೆ ಸಾಲ ಮನ್ನೋದು, ಇಲ್ಲೇನೋ ಚರ್ಚೆ ನಡೀತೈತೆ. ಇಲ್ಲ ಇಲ್ಲ, ಕೋಆಪ್ರೇಟಿವ್ ಮಿನಿಸ್ಟ್ರ್ ಇಲ್ಲ ಇಲ್ಲಿ, ಬರೀ 137 ಕೋಟಿ ಬಾಕಿ ಇದೆ ಅಂತ ಹೇಳ್ತಾರೆ ಕೊಡೋದು. ಹಾಂ, ಯಾರು ಹೇಳಿದಾರೆ 300 ಕೋಟಿ ಅಂತ? ಇಲ್ಲ ಇಲ್ಲ ಅಲ್ಲ, ಅದು ಹಿಂದೆ ತಾವು ತಮ್ಮ ಅವಧಿನಲ್ಲಿ ಮಾಡಿದಂಥ ಸಾಲ. ಒಂದು ನಿಮಿಷ ಅಲ್ಲ, ಕಾರ್ಡ್ನಲ್ಲಿ ಇರಪ್ಪ, ಹೇಳ್ತೀನಿ ಕೇಳು ಅಧ್ಯಕ್ಷರೇ. ಅದೇನೋ ತತ್ನಾಂಶದ ಬಗ್ಗೆ ಇಲ್ಲೆಲ್ಲ ನಿಮ್ಮ ನಮ್ಮ ಶಿವಾನಂದ ಪಾಟೀಲ್ರು ಭಾಷಣ ಮಾಡ್ತಿದ್ರು, ಯಾಕೆ ಬೇಕಿತ್ತು ಅಂತ ಹೇಳಿ ತಂತ್ರಾಂಶ. ಇವತ್ತು ಆ ಬ್ಯಾಂಕ್ಗಳಲ್ಲಿ ಉಳಿದಿದ್ರೆ, ಆ ಉತ್ತರ ಕರ್ನಾಟಕದ ಬ್ಯಾಂಕ್ಗಳು ಉಳಿದಿದ್ರೆ ಸಾಲ ಮನ್ನಾದಿಂದ ಉಳ್ಕೊಂಡವ್ರು ಇಲ್ಲದೆ ಇಷ್ಟೊತ್ತಿಗೆ ದಿವಾಳಿ ಎದ್ದೋಗಿರೋರು. ಆ ಸಾಲ ಮನ್ನಾ ಮಾಡಿದಾಗ ಕೆಲವೊಂದು ಮಾಧ್ಯಮದ ಮಿತ್ರರು ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ, ಇದು ನಾಟಕ ಅಲ್ಲಿ ದೊಡ್ಡ ಬ್ಯಾನರ್ ಕಟ್ಟಿದ್ರು ಹಳ್ಳಿನಲ್ಲಿ.